ಐದನೇ ತರಗತಿಯ ಮೂಲ ವಿಜ್ಞಾನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಜ್ಞಾನದ ಗವಾಕ್ಷಗಳು ಎಂಬ ಪಾಠದ ಎರಡನೇ ತರಗತಿಯಲ್ಲಿದ್ದೇವೆ. ಇವತ್ತು ಒಂದನೇ ತರಗತಿಯಲ್ಲಿ ನಾವು ಏನು ಕಲಿತಿದ್ದೇವೆ, ಜ್ಞಾನದ ಗವಾಕ್ಷಗಳು ಎಂದರೇನು ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಂತರ ಕಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ಕೊನೆಯ ತರಗತಿಯಲ್ಲಿ ನಾನು ಒಂದು ಚಟುವಟಿಕೆ ನಿಮಗೆ ನೀಡಿದ್ದೆ, ಅದನ್ನು ನೀವೆಲ್ಲರೂ ಮಾಡಿರಬಹುದು ಎಂದು ಅಂದ್ಕೊಳ್ತೇನೆ. ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಅದನ್ನು ಮಾಡಿ ಕಳಿಸಿರಬಹುದು ಅಲ್ವಾ? ಸರಿ, ಕಳೆದ ತರಗತಿಯಿಂದ ನಮಗೆ ಕಣ್ಣಿನ ಮಹತ್ವ ಏನು ಅಂತ ಅರ್ಥ ಆಗಿದೆ. ಕಣ್ಣಿನ ಮಹತ್ವ ಏನು ಅಂತ ಅರ್ಥ ಆಗಿದೆ ಮಕ್ಕಳೇ. ಈಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸ್ವಲ್ಪ ಹೊತ್ತು ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ಳಿ. ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ಳಿ. ನಾನು ಹೇಳೋದು ಕೇಳಿಸ್ತಾ ಇದೆಯಲ್ಲ ನಿಮಗೆ? ನಾನು ಹೇಳೋದು ಕೇಳಿಸ್ತಾ ಇದೆ ಅಲ್ವಾ? ಈಗ ನಿಮಗೇನು ಅನ್ನಿಸ್ತಾ ಇದೆ, ಕಣ್ಣುಗಳನ್ನು ಬಿಟ್ಟೊಮ್ಮೆ ನೋಡಬೇಕು ಅಂತ ಅನ್ನಿಸ್ತಾ ಉಂಟಲ್ಲ? ಹೌದು. ಹಾಗಾದರೆ ಕಣ್ಣುಗಳನ್ನು ಮುಚ್ಚಿದರೆ ಕೇಳಿಸ್ತದೆ, ಕಣ್ಣುಗಳನ್ನು ಬಿಟ್ಟೊಮ್ಮೆ ನೋಡಬೇಕು ಅಂತ ಅನ್ನಿಸ್ತಾ ಉಂಟು ನಿಮಗೆ. ಹಾಗಾದರೆ ಈ ದೃಷ್ಟಿ ಅಥವಾ ಕಣ್ಣುಗಳೇ ಇಲ್ಲದವರು, ಕಣ್ಣು ಕಾಣದಂಥವರು, ಅವರಿಗೆ ಎಷ್ಟು ಕಷ್ಟ ಅಲ್ವಾ? ಜೀವನ ಎಷ್ಟು ಕಷ್ಟ ಆಗ್ಬೋದು. ಒಮ್ಮೆ ನೋಡಬೇಕು ಅಂತ ಅವರಿಗೆ ಅನ್ನಿಸ್ಲಿಕ್ಕಿಲ್ವಾ? ಅನ್ನಿಸ್ಬೋದು. ಆದರೆ ಏನು ಮಾಡೋದು, ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಂಥವರನ್ನು, ಕಣ್ಣು ಕಾಣದವರನ್ನು ನಾವು ಅಂಧರು ಅಂತ ಕರಿತೇವೆ. ಏನು ಅಂತ, ಅಂಧರು ಅಂತ ಕರಿತೇವೆ ಅಥವಾ ಕುರುಡರು ಅಂತ ಹೇಳ್ತಾರೆ. ಈ ಅಂಧರಿಗೆ ಹೊರಗಿನ ಪ್ರಪಂಚದ ಜ್ಞಾನ ಹೇಗೆ ಲಭ್ಯ ಆಗ್ತದೆ ಮಕ್ಕಳೇ? ನೀವೀಗ ಕಣ್ಣು ಮುಚ್ಚಿಕೊಂಡು ಕೂತಾಗ ನಾನು ಮಾತಾಡೋದು ನಿಮಗೆ ಕೇಳಿಸ್ತದಲ್ಲ, ಹಾಗೆ ಅಂತ ಹೇಳಿದರೆ ಹೊರಗಿನ ಪರಿಸರದ ಜ್ಞಾನ ಕೇಳುವುದರ ಮೂಲಕ ಅವರಿಗೆ ಲಭ್ಯ ಆಗ್ತದೆ. ಧ್ವನಿಯನ್ನು ಕೇಳಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ, ವಿಚಾರವನ್ನು ಮನದಟ್ಟು ಮಾಡಿಕೊಳ್ಳುತ್ತಾರೆ. ಅದಲ್ಲದೆ ಇನ್ನೇನು ಮಾಡಬಹುದವರು? ಸ್ಪರ್ಶದ ಮೂಲಕ ಮುಟ್ಟಿ ನೋಡಿ ಅರ್ಥ ಮಾಡಿಕೊಳ್ಳಬಹುದಲ್ಲ. ಒಂದು ವಸ್ತುವನ್ನು ಕೊಟ್ಟರೆ ಅದು ಹೇಗುಂಟು ಅಂತ ಮುಟ್ಟಿ ನೋಡಿ ಅರ್ಥ ಮಾಡಿಕೊಳ್ಳಬಹುದು. ಈ ಎಲ್ಲ ದಾರಿಗಳಿಂದ ಅವರು ಪರಿಸರದ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಅದಲ್ಲದೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಅವರಿಗೆ ಒಂದಷ್ಟು ಸಹಾಯಕವಾಗುವಂತಹ ಉಪಕರಣಗಳನ್ನು ತಯಾರು ಮಾಡಿದ್ದಾರೆ. ಉದಾಹರಣೆಗೆ, ನೀವು ಸಮಾಜ ವಿಜ್ಞಾನ ಕಲಿಯುವಂತಹ ಸಂದರ್ಭದಲ್ಲಿ ನಿಮ್ಮ ಟೀಚರು ಅಥವಾ ನಿಮ್ಮ ಅಧ್ಯಾಪಕರು ಹೇಳಿರಬಹುದು ನಿಮಗೆ, ಭೂಪಟವನ್ನು ನೋಡಿ ಮಕ್ಕಳೇ ಅಂತ. ನೀವು ಭೂಪಟವನ್ನು ನೋಡಿರಬಹುದು, ಭೂಪಟವನ್ನು ನೋಡಿ ಬೇರೆ ಬೇರೆ ಅದರಲ್ಲಿ ಬೇರೆ ಬೇರೆ ದೇಶಗಳು, ಅವುಗಳು, ನದಿಗಳು, ಬೆಟ್ಟಗಳು, ಇವುಗಳನ್ನೆಲ್ಲ ಗುರುತಿಸಿರಬಹುದು. ನೀವು ನೋಡಲಿಕ್ಕೆ ಆಗ್ತದೆ ನಿಮಗೆ, ಹಾಗೆ ನಿಮಗೆ ಅದು ಕಾಣುತ್ತದೆ. ಆದರೆ ಈ ಅಂಧರು ಅಂತ ನಾವು ಏನು ಹೇಳ್ತೇವೆ, ಅವರಿಗೆ ಈ ಭೂಪಟವನ್ನು ನೋಡಲಿಕ್ಕೆ ಆಗಬಹುದಾ? ಸಾಧ್ಯ ಇಲ್ಲ ಅಲ್ವಾ? ಭೂಪಟವನ್ನು ನಾವು ನೋಡುವ ರೀತಿಯಲ್ಲಿ ಅವರಿಗೆ ನೋಡಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡುವಂಥದ್ದು ಅಂತ ಹೇಳಿದರೆ, ಅವರಿಗೆ ಆದಂಥ ಒಂದು ವಿಶೇಷ ರೀತಿಯ ಭೂಪಟ ಇದೆ, ಅದಕ್ಕೆ ನಾವು ಹೇಳುವಂಥದ್ದು ಎಂಬೋಸ್ಡ್ ಮ್ಯಾಪ್ ಅಂತ. ಏನು ಎಂಬೋಸ್ಡ್ ಮ್ಯಾಪ್? ನೂಲುಗಳು, ಮರದ ತುಂಡುಗಳು ಇತ್ಯಾದಿಗಳನ್ನು ಸೇರಿಸಿಕೊಂಡು ಮಾಡುವಂತಹ ಒಂದು ಭೂಪಟ, ಅದಕ್ಕೆ ನಾವು ಕರೆಯುವಂಥದ್ದು ಎಂಬೋಸ್ಡ್ ಮ್ಯಾಪ್ ಅಂತ ಕರೀತೇವೆ. ಈ ಎಂಬೋಸ್ಡ್ ಮ್ಯಾಪ್ಗಳನ್ನು
ನೋಡಿಕೊಂಡು ಅವರು ಭೂಪಟವನ್ನು ನೋಡೋದು ಅಂತ ಹೇಳಿದರೆ ಕಣ್ಣಿನಲ್ಲಿ ಅಲ್ಲ, ಮುಟ್ಟಿ ನೋಡಿಕೊಂಡು ಅವರು ಭೂಪಟವನ್ನು ಗ್ರಹಿಸಿಕೊಳ್ತಾರೆ. ಇದಲ್ಲದೆ ಒಂದಷ್ಟು ಸಹಾಯಕ ಮಾಧ್ಯಮಗಳು ಅವರಿಗೆ ಇವೆ. ಉದಾಹರಣೆಗೆ ವೈಟ್ ಕೇಯಿನ್, ವೈಟ್ ಕೇಯಿನ್ ನೀವು ನೋಡಿರ್ಬೋದು, ಅಂಧರೂ ಒಂದು ಬಿಳಿಯದಾದಂತಹ ಕೋಲನ್ನು ಹಿಡಿದುಕೊಂಡು ನಡೆದಾಡ್ತಾರೆ, ಅವರಿಗೆ ನಡೀಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಅದನ್ನೇ ನಾವು ಕರೆಯುವಂಥದ್ದು ವೈಟ್ ಕೇಯಿನ್ ಅಂತ. ಒಂದು ಲೋಹದಿಂದ ಮಾಡಲ್ಪಟ್ಟಂತಹ ನಳಿಕೆ ಅದು, ಅದರ ತುದಿಯಲ್ಲಿ ಕೂಡ ಲೋಹ ಇರ್ತದೆ. ಆ ಲೋಹ ಯಾವುದಾದರೂ ವಸ್ತುವಿಗೆ ತಗುಲಿದಾಗ ಆಗುವಂತಹ ಶಬ್ದ ಯಾವುದಿದೆ ಆ ಶಬ್ದವನ್ನು ಅವರು ಗ್ರಹಿಸಿಕೊಂಡು ವಸ್ತುವಿನ ಇರುವಿಕೆಯನ್ನು ಗ್ರಹಿಸ್ತಾರೆ. ಅದು ಅವರಿಗೆ ಆ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಅದಲ್ಲದೆ ಬ್ರೈಲ್ ಲಿಪಿ ಅಂತ ನೀವು ಕೇಳಿರಬಹುದು. ಬ್ರೈಲ್ ಲಿಪಿ ಇದನ್ನು ಕಂಡುಹಿಡಿದವರು ಯಾರು? ಲೂಯಿಸ್ ಬ್ರೈಲ್ ಅಂತ ಹೇಳುವವರು. ಲೂಯಿಸ್ ಬ್ರೈಲ್ ಅಂತ ಹೇಳುವವರು ಬ್ರೈಲ್ ಲಿಪಿಯನ್ನು ಕಂಡುಹಿಡಿದರು. ಇದು ಕೂಡ ಅವರಿಗೆ ಬಹಳ ಸಹಾಯ ಮಾಡುತ್ತದೆ, ಓದಲಿಕ್ಕೆ ಬರೆಯಲಿಕ್ಕೆ ಬಹಳ ಸಹಾಯವನ್ನು ಬ್ರೈಲ್ ಲಿಪಿ ಮಾಡುತ್ತದೆ. ಬ್ರೈಲ್ ಲಿಪಿ ಇದು ಅಂಧರು ಓದಲು ಮತ್ತು ಬರೆಯಲು ಉಪಯೋಗಿಸುವ ಲಿಪಿಯಾಗಿದೆ. ದಪ್ಪವಾದ ಕಾಗದದಲ್ಲಿ ಸ್ಪರ್ಶಿಸಿ ತಿಳಿಯಲು ಸಾಧ್ಯವಾಗುವಂತೆ ಎದ್ದು ನಿಲ್ಲುವ ಚುಕ್ಕಿಗಳನ್ನು ಮಾಡುವುದರ ಮೂಲಕ ಅಕ್ಷರಗಳನ್ನು ಈ ವಿಧಾನದಲ್ಲಿ ದಾಖಲಿಸಲಾಗುವುದು. ಫ್ರಾನ್ಸ್ ದೇಶದ ಲೂಯಿಸ್ ಬ್ರೈಲ್ ಈ ವಿಧಾನವನ್ನು ಆವಿಷ್ಕರಿಸಿದನು. ಆನಂತರ ಟೆಕ್ಟೈಲ್ ವಾಚ್, ಟಾಕಿಂಗ್ ವಾಚ್ ಇತ್ಯಾದಿ ಸಮಯವನ್ನು ನೋಡುವಂತಹ ವಾಚ್ಗಳು ಇವೆ ಅಂಧರಿಗೋಸ್ಕರ. ಇಂತಹ ಮಾಧ್ಯಮಗಳ ಮೂಲಕ, ಇಂತಹ ವ್ಯವಸ್ಥೆಗಳ ಮೂಲಕ ಅವರು ಹೊರಗಿನ ಪ್ರಪಂಚದ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಹಾಗಾಗಿ ಈ ಅಂಧತ್ವ ಅಂತ ಹೇಳುವಂಥದ್ದು, ಅಂತಹ ಕುರುಡತ್ವ ಅಂತ ಹೇಳುವಂಥದ್ದು ಕೆಲವೊಬ್ಬರಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ. ಅಂಧತ್ವ ಎನ್ನುವುದು ಕೆಲವೊಬ್ಬರಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ. ಇನ್ನು ಕೆಲವರಿಗೆ ಈ ಅಂಧತ್ವವು ಕೆಲವೊಂದು ಅವಘಡಗಳಿಂದಾಗಿ, ಆಕ್ಸಿಡೆಂಟ್ಸ್, ಕೆಲವೊಂದು ಅವಘಡಗಳಿಂದಾಗಿ ಸಂಭವಿಸ್ತದೆ. ಅಂತಹವರಿಗೆ ಈಗ ಹುಟ್ಟಿನಿಂದಲೇ ಕುರುಡ ಅಥವಾ ಅಂಧ ಅಂತ ಹೇಳುವಂಥವನಿಗೆ ದೃಷ್ಟಿಯನ್ನು ಕೊಡಲು ಸಾಧ್ಯ ಇಲ್ಲ. ಆದರೆ ಕುರುಡತ್ವ ಆಮೇಲೆ ಬಂದವರಿಗೆ ಅಥವಾ ಅಂಧತ್ವ ಅವಘಡದಿಂದಾಗಿ ಸಂಭವಿಸಿದರೆ ಅಂಥವರಿಗೆ ಕೆಲವೊಂದು ಸಲ ನಮಗೆ ದೃಷ್ಟಿಯನ್ನು ನೀಡಲು ಸಾಧ್ಯ ಇದೆ. ವೈದ್ಯಲೋಕದಲ್ಲಿ ಅಂತಹ ತಂತ್ರಜ್ಞಾನ ಇದೆ. ನೇತ್ರದಾನ ಮಾಡುವ ಮೂಲಕ ಒಬ್ಬ ಮರಣಿಸಿದ ವ್ಯಕ್ತಿಯ ಕಣ್ಣುಗಳ ಭಾಗಗಳನ್ನು ಇನ್ನೊಬ್ಬನಿಗೆ ವರ್ಗಾಯಿಸುವ ಮೂಲಕ, ಕುರುಡನಿಗೆ ಅಥವಾ ಅಂಧನಿಗೆ ವರ್ಗಾಯಿಸುವ ಮೂಲಕ ಅವನಿಗೆ ಮತ್ತೆ ದೃಷ್ಟಿಯನ್ನು ನೀಡುವಂತಹ ಕಾರ್ಯ ನೇತ್ರದಾನ. ಬಹಳ ಪುಣ್ಯದ ಕೆಲಸ ನೇತ್ರದಾನ. ಆದರೆ ಈ ನೇತ್ರದಾನ ಮಾಡಬೇಕಾದ್ರೆ ಪೂರ್ವದಲ್ಲೇ ಅವರು ಜೀವಂತ ಇರುವಾಗಲೇ ಒಂದು ಪ್ರಮಾಣ ಪತ್ರವನ್ನು ಮಾಡಿಸಿ ಇಡಬೇಕಾಗ್ತದೆ. ಅನುಮತಿ ಪತ್ರ ಅಂತ ಅದಕ್ಕೆ ಹೇಳ್ತೇವೆ, ನೇತ್ರದಾನಕ್ಕೆ ಅನುಮತಿ ಪತ್ರ. ನನ್ನ ಮರಣಾನಂತರ ನಾನು ನನ್ನ ಕಣ್ಣುಗಳನ್ನು ದಾನ ಮಾಡುತ್ತೇನೆ ಅಂತ ಹೇಳುವುದನ್ನು ಅವರು ಮೊದಲೇ ಅನುಮತಿ ನೀಡಿರಬೇಕಾಗ್ತದೆ. ಆಗ ಅವರ ಸಂಬಂಧಿಕರು ಮುಂದೆ ಅವರ ಕಣ್ಣುಗಳನ್ನು ದಾನ ಮಾಡುವಂತಹ ಕೆಲಸ ಮಾಡಬಹುದು. ನೋಡಿ, ಇಲ್ಲಿ ನೀವು ನೋಡಬಹುದು ನೇತ್ರದಾನ ಮಹಾದಾನ ಅಂತ ಹೇಳಿ ಒಂದು ಪೋಸ್ಟರ್ ಇದೆ. ಈ ಪೋಸ್ಟರನ್ನು ನೀವು ನೋಡಬಹುದು, ನಿಮ್ಮ ಪಾಠಪುಸ್ತಕದಲ್ಲಿ ಇರುವಂತಹ ಪೋಸ್ಟರೇ ಇದು. ಈ ನೇತ್ರದಾನ ಮಹಾದಾನ ಅಂತ ಹೇಳುವ ಪೋಸ್ಟರಿಂದ, ಇಂತಹ ಪೋಸ್ಟರ್ಗಳಿಂದ ಏನು ಪ್ರಯೋಜನ ಮಕ್ಕಳೇ? ಜನರಲ್ಲಿ ಅರಿವಿಕೆಯನ್ನು, ಜಾಗೃತಿಯನ್ನು ಮೂಡಿಸಬಹುದು, ಜಾಗೃತಿಯನ್ನು ಮೂಡಿಸಬಹುದು ಅಲ್ವಾ? ಈಗ ನೀವೇನು ಮಾಡಬೇಕಾದ್ದು ಅಂತ ಹೇಳಿದರೆ ಇಂತಹ ಒಂದು ಪೋಸ್ಟರನ್ನು ತಯಾರಿಸಬೇಕು. ಬೇರೆ ಒಕ್ಕಣೆ ಇರುವಂತಹ, ನೇತ್ರದಾನದ ಬಗ್ಗೆ ಜಾಗೃತಿಯನ್ನು ಸಾರುವಂತಹ ಬೇರೆ ಒಂದು ಪೋಸ್ಟರನ್ನು ನೀವು ತಯಾರಿಸಬೇಕು. ತಯಾರಿಸಿ ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಕಳುಹಿಸಿ. ಸಾಧ್ಯವಾದರೆ ಈ ನೇತ್ರದಾನದ ಬಗ್ಗೆ ಪ್ರಚಾರ ಮಾಡಿ. ನೇತ್ರದಾನ ಬಹಳ ಪುಣ್ಯದ ಕೆಲಸ, ಹಾಗಾಗಿ ಅದಕ್ಕೆ ಕೈ ಜೋಡಿಸಲಿಕ್ಕೆ ಪ್ರಯತ್ನಿಸಿ.
ಅಣ್ಣ ಏನಾಯ್ತು? ಏನ್ ಪುಟ್ಟಿ, ಏನ್ ಕೇಳ್ದೆ? ಅಲ್ಲ, ನಿಮ್ ನಗ್ತಿದ್ರಲ್ಲ, ಏನಾಯ್ತು ಅಂತ ಕೇಳ್ದೆ. ಅದ ಒಂದು ಪುಸ್ತಕ ಓದ್ತಾ ಇದ್ದೆ. ಹೌದಾ? ಆ ಪುಸ್ತಕದಲ್ಲಿ ಏನಿತ್ತು? ಅದರಲ್ಲಿ ಒಬ್ಬ ಕುಂಟ ಕುಣ್ತಾ ಇದ್ದಂತೆ. ಆಗ ಇನ್ನೊಬ್ಬ ಆ ಕುಂಟನ ಹತ್ರ ಕೇಳಿದ್ನಂತೆ, ಅಲ್ಲ ನೀನ್ ಕುಣ್ತಾ ಇದೆಯಲ್ಲಪ್ಪ, ಏನು ಕುಣ್ತಾ ಇದೆಯಾ ಅಂತ ಕೇಳಿದಿಕ್ಕೆ ಅವನು ನನಗೆ ಹಲ್ನೋವು ಅಂತ ಹೇಳಿದ್ನಂತೆ. ಅಣ್ಣ ನಿಮ್ದಾದ್ಮೇಲೆ ನನಗೆ ಕೊಡ್ತೀರಾ? ಕಣ್ಣು ಅತ್ಯಮೂಲ್ಯವಾದ ಜ್ಞಾನದ ಗವಾಕ್ಷವಾದಂತಹ ಕಣ್ಣನ್ನು ನಾವು ರಕ್ಷಿಸಿಕೊಳ್ಳಬೇಕು. ನಾವೇನು ಮಾಡಬೇಕು? ರಕ್ಷಿಸಿಕೊಳ್ಳಬೇಕು. ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ನಾವು ಬಹಳ ಜಾಗರೂಕತೆಯಿಂದ ಮಾಡಬೇಕಾಗ್ತದೆ. ಹಾಗಾದರೆ ನಮ್ಮ ಕಣ್ಣುಗಳನ್ನು ನಾವು ಸ್ವಯಂ ಹೇಗೆ ರಕ್ಷಿಸಿಕೊಳ್ಳಬಹುದು ಅಂತ ಹೇಳುವುದನ್ನು ನೋಡುವ. ಕಣ್ಣಿಗೆ ಕಸ ಬಿದ್ದಾಗ ಊದಬಾರದು ಮತ್ತು ಕೈಯಿಂದ ಉಜ್ಜಬಾರದು. ಕಣ್ಣಿಗೆ ಕಸ ಬಿದ್ದಾಗ ಊದಬಾರದು ಮತ್ತು ಉಜ್ಜಬಾರದು. ಹೀಗೆ ಮಾಡಿದರೆ ಏನಾಗ್ಬೋದು? ಕಣ್ಣಿಗೆ ಗಾಯ ಆಗುವಂತಹ ಸಂದರ್ಭ ಬರಬಹುದು. ತಣ್ಣೀರಿನಿಂದ ಚೆನ್ನಾಗಿ ತೊಳೆಯಬೇಕು. ತಣ್ಣೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕು. ಕೈ ಹಾಕಿ ತೊಳೆಯುವುದಲ್ಲ, ನೀರು ಹಾಕಿ ತೊಳೆಯುವಂಥದ್ದು, ಇದನ್ನು ಮಾಡಬೇಕು. ಆಮೇಲೆ ಮಂದ ಬೆಳಕಿನಲ್ಲಿ, ತೀಕ್ಷ್ಣ ಬೆಳಕಿನಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಓದಬಾರದು. ಯಾವಾಗೆಲ್ಲ ಓದಬಾರದು ಮಕ್ಕಳೇ? ಮಂದ ಬೆಳಕಿನಲ್ಲಿ ಓದಬಾರದು. ಬೆಳಕು ಕಡಿಮೆ ಇರುವಾಗ ಓದಬಾರದು. ಲೆಕ್ಕಕ್ಕಿಂತ ಕಡಿಮೆ ಇರುವಾಗಲೂ ಓದಬಾರದು. ತೀಕ್ಷ್ಣ ಬೆಳಕು ಅಂತ ಹೇಳಿದರೆ ಲೆಕ್ಕಕ್ಕಿಂತ ಜಾಸ್ತಿ ಬೆಳಕಿರುವಾಗಲೂ ಕೂಡ ಓದಬಾರದು. ಆಮೇಲೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಓದಬಾರದು. ಯಾಕೆ? ಬಸ್ಸು ಹಂದಾಡ್ತಾ ಇರ್ತದೆ, ಅಲುಗಾಡ್ತಾ ಇರ್ತದಲ್ವಾ? ಆಗ ಓದಿದರೆ ನಿಮ್ಮ ಕಣ್ಣುಗಳಿಗೆ ಆ ದೃಷ್ಟಿಯನ್ನು ಗ್ರಹಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ತುಂಬ ಪ್ರಯತ್ನ ಪಡಬೇಕದು. ಹಾಗಿರುವಂತಹ ಅಪಾಯವನ್ನು ನೀವು ತೆಗೆದುಕೊಳ್ಳಬಾರದು. ಟಿವಿಯನ್ನು ವೀಕ್ಷಿಸುವಾಗ ಸಾಕಷ್ಟು ಅಂತರ ಕಾಪಾಡಿಕೊಳ್ಳಬೇಕು. ಕೋಣೆಯಲ್ಲಿ ಅಗತ್ಯಕ್ಕೆ ತಕ್ಕ ಬೆಳಕು ಇರಬೇಕು. ಟಿವಿ ವೀಕ್ಷಿಸುವಾಗಲೂ ಹಾಗೆ ಸಾಕಷ್ಟು ಅಂತರವನ್ನು ಕಾಪಾಡಿಕೊಳ್ಳಬೇಕು. ಆಮೇಲೆ ಕೋಣೆಯಲ್ಲಿ ಬೆಳಕಿರಬೇಕು. ರಾಸಾಯನಿಕ ವಸ್ತುಗಳು ಕಣ್ಣಿಗೆ ಬೀಳದಂತೆ ಜಾಗ್ರತೆ ವಹಿಸಬೇಕು. ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸುವಾಗ, ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಅವುಗಳು ಕಣ್ಣಿಗೆ ಬೀಳದ ಹಾಗೆ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು. ಬಿದ್ದರೆ ಕಣ್ಣಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆಟವಾಡುವಾಗ ಚೂಪಾದ ವಸ್ತುಗಳು ಕಣ್ಣಿಗೆ ತಾಗದಂತೆ ಗಮನ ವಹಿಸಿಕೊಳ್ಳಬೇಕು. ಆಟವಾಡುವ ಭರದಲ್ಲಿ ನೀವು ಕಣ್ಣನ್ನು ಗಮನಿಸುವುದೇ ಇಲ್ಲ. ಚೂಪಾದ ವಸ್ತುಗಳನ್ನು ಕಣ್ಣಿಗೆ ಹತ್ತಿರ ತರಬಾರದು. ಚುಚ್ಚಿ ಹೋದರೆ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ, ದೃಷ್ಟಿ ಕಳೆದು ಹೋಗಬಹುದು. ಇಂತಹ ಒಂದಷ್ಟು ಜಾಗ್ರತೆಗಳನ್ನು ನೀವು ವಹಿಸಿದರೆ ನಿಮ್ಮ ಕಣ್ಣನ್ನು ಕಾಪಾಡಿಕೊಳ್ಳಬಹುದು, ಸಂರಕ್ಷಿಸಬಹುದು. ಆಮೇಲೆ ಮಾನವನ ಕಣ್ಣಿನ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇಂತಹದೇ ಬೇರೆ ಜೀವಿಗಳ ದೃಷ್ಟಿಯ ವೈಶಿಷ್ಟ್ಯತೆಗಳನ್ನು ನಿಮ್ಮ ಪಾಠಭಾಗದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಓದಿಕೊಳ್ಳಬಹುದು. ಕೆಲವು ಜೀವಿಗಳ ನೋಡುವ ವೈಶಿಷ್ಟ್ಯತೆಗಳನ್ನು ಗಮನಿಸುವುದಾದರೆ, ಒಂದನೆಯದು ಗೋಸುಂಬೆ. ಗೋಸುಂಬೆಯ ಕಣ್ಣು ಇತರ ಜೀವಿಗಳಿಗಿಂತ ಭಿನ್ನವಾಗಿದೆ. ಅವುಗಳಿಗೆ ಏಕಕಾಲದಲ್ಲಿ ಕಣ್ಣುಗಳನ್ನು ಎರಡು ವಿಭಿನ್ನ ದಿಶೆಗಳಿಗೆ ಚಲಿಸುವಂತೆ ಮಾಡಿ ವಿಭಿನ್ನ ದೃಶ್ಯಗಳನ್ನು ಏಕಕಾಲದಲ್ಲಿ ನೋಡಲು ಸಾಧ್ಯವಿದೆ. ಗೂಬೆಗೆ ತಲೆಯ ನೇರ ಮುಂಭಾಗದಲ್ಲಿ ದೊಡ್ಡದಾದ ಎರಡು ಕಣ್ಣುಗಳಿವೆ. ತಲೆಯ ಹಿಂಭಾಗಕ್ಕೆ ತಿರುಗಿಸಿ ಹಿಂಬದಿಯ ದೃಶ್ಯಗಳನ್ನು ವೀಕ್ಷಿಸಲು ಇವುಗಳಿಗೆ ಸಾಧ್ಯವಿದೆ. ಬೆಕ್ಕಿನ ಕಣ್ಣಿನಲ್ಲಿರುವ ಪ್ಯೂಪಿಲ್ ಹಗಲು ಬೆಳಕಿನಲ್ಲಿ ಸಂಕುಚಿಸುತ್ತದೆ ಮತ್ತು ರಾತ್ರಿಯಲ್ಲಿ ವಿಕಾಸ ಹೊಂದುತ್ತದೆ. ಅತ್ಯಲ್ಪ ಬೆಳಕಿನಲ್ಲಿಯೂ ನೋಡುವ ಸಾಮರ್ಥ್ಯವು ಇವುಗಳಿಗಿದೆ. ಆದ್ದರಿಂದ ಮಂದ ಬೆಳಕಿನಲ್ಲೂ ವಸ್ತುಗಳನ್ನು ನೋಡಲು ಇವುಗಳಿಗೆ ಸಾಧ್ಯವಿದೆ. ಇನ್ನು
ಈ ತರಗತಿಯ ಮೊದಲಿಗೆ ನಾನೇನು ಹೇಳಿದೆ? ಕಣ್ಣನ್ನು ಮುಚ್ಚಿ ಮಕ್ಕಳೇ, ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಕೂತುಕೊಳ್ಳಿ ಅಂತ ಹೇಳಿದ್ದೇನೆ. ಆಗ ಏನಾಯಿತು ನಿಮಗೆ, ನಾನು ಹೇಳೋದು ಕೇಳಿತು ಅಲ್ವಾ? ಆಗ ನಾನು ಹೇಳುವಂಥದ್ದು ಕೇಳಿತು. ಕಣ್ಣು ಮುಚ್ಚಿದರೂ ಕೇಳ್ತದೆ ಅಲ್ವಾ? ಕೇಳುವುದರಿಂದ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತೀರಿ, ಕೇಳುವುದರಿಂದ ಕೂಡ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತೀರಿ. ಕೇಳುವುದು ಯಾವುದರ ಮೂಲಕ ಮಕ್ಕಳೇ? ಕೇಳುವುದು ಕಿವಿಯ ಮೂಲಕ ಅಲ್ವಾ? ಕೇಳುವುದು ಕಿವಿಯ ಮೂಲಕ. ಕಿವಿ ಅಂದರೆ ಯಾವುದು? ನಾನು ಕೇಳಿದರೆ ಕಿವಿ ಅಂದರೆ ಯಾವುದು ಅಂತ ಕೇಳಿದರೆ ನೀವು ಹೀಗೆ ತೋರಿಸ್ಬೋದು, ಇದು ಕಿವಿ ಅಲ್ವಾ? ಹೌದು, ಅದು ಕಿವಿ. ಆದರೆ ನೀವು ಮುಟ್ಟಿ ತೋರಿಸ್ತಾ ಇರುವುದು ಮಾತ್ರ ಅಲ್ಲ ಕಿವಿ, ಅದೇನು, ಅದು ಕಿವಿಯ ಪಾಲಿಕೆ. ಇದನ್ನು ನಾವು ಹೇಳುವಂಥದ್ದು ಕಿವಿಯ ಪಾಲಿಕೆ ಅಂತ. ನೋಡಿ ಇಲ್ಲಿ ಚಿತ್ರ. ಕಿವಿ ಅಂದರೆ ಇಷ್ಟೂ ಭಾಗಗಳು ಸೇರಿಕೊಳ್ಳುತ್ತವೆ, ಒಳಗಿನ ಭಾಗಗಳು ಅತ್ಯಗತ್ಯವಾಗಿವೆ. ಕಿವಿಯ ಪಾಲಿಕೆ ಹೊರಗಿನ ಶಬ್ದವನ್ನು ಸಂಗ್ರಹಿಸಿ ಒಳಗೆ ರವಾನಿಸ್ತದೆ. ಆ ಶಬ್ದವು ಎಲ್ಲ ಭಾಗಗಳ ಮೂಲಕ ಪ್ರವಹಿಸಿ ಮೆದುಳಿಗೆ ತಲುಪಿದಾಗ ಏನಾಗ್ತದೆ? ಮೆದುಳು ಅದನ್ನು ಗ್ರಹಿಸಿಕೊಳ್ಳುತ್ತದೆ, ಹಾಗೆ ನಿಮಗೆ ಕೇಳ್ತದೆ ಅಲ್ವಾ? ಇದು ಕೇಳುವ ಪ್ರಕ್ರಿಯೆ. ಇಂತಹ ಕಿವಿಯನ್ನು ಕೂಡ ನಾವು ಸಂರಕ್ಷಿಸಿಕೊಳ್ಳಬೇಕು, ಅವುಗಳನ್ನು ಕೂಡ ನಾವು ಕಾಪಾಡಿಕೊಳ್ಳಬೇಕು ಅಲ್ವಾ? ಏನೆಲ್ಲ ಮಾಡಬಹುದು ಕಾಪಾಡಿಕೊಳ್ಳಿಕ್ಕೆ ನೋಡುವ. ಕಿವಿಯೊಳಗೆ ಚೂಪಾದ ವಸ್ತುಗಳನ್ನು ಹಾಕಬಾರದು. ಕಿವಿ ತುರಿಸ್ತದೆ ಅಂತ ಹೇಳಿ ಪೆನ್ಸಿಲೋ ಪೆನ್ನೋ ಹಾಕಿ ಹೀಗೆ ತಿರುಗಿಸುವಂಥ ಅಭ್ಯಾಸ ಕೆಲವರಿಗಿರುತ್ತದೆ. ಅದನ್ನು ಖಂಡಿತವಾಗಿಯೂ ಮಾಡಬೇಡಿ ಮಕ್ಕಳೇ. ಯಾಕೆ ಅಂತ ಹೇಳಿದರೆ ಕಿವಿ ಕೂಡ ಅತಿ ಸೂಕ್ಷ್ಮವಾದ ಭಾಗ. ಅಲ್ಲಿಗೆ ಪೆಟ್ಟಾದರೆ ಕಿವುಡುತನ ಬರಬಹುದು, ಕೇಳಲಿಕ್ಕೆ ಕಷ್ಟ ಆಗಬಹುದು. ಹಾಗಾಗಿ ಹಾಗೆ ಮಾಡಲಿಕ್ಕೆ ಯಾವತ್ತೂ ಹೋಗಬೇಡಿ. ಆಮೇಲೆ ಜೋರಾದ ಸದ್ದನ್ನು ನಿರಂತರವಾಗಿ ಕೇಳಬಾರದು. ಜೋರಾದ ಶಬ್ದವನ್ನು ನಿರಂತರವಾಗಿ ನೀವು ಕೇಳಿಕೊಂಡೇ ಇರುವಂಥದ್ದು, ಅಂತಹ ಪ್ರಕ್ರಿಯೆ ಯಾವತ್ತೂ ಮಾಡಬಾರದು. ಆದಷ್ಟು ಶಬ್ದವನ್ನು, ಜೋರಾದ ಶಬ್ದವನ್ನು ಕೇಳದೇ ಇದ್ದರೆ ಒಳ್ಳೆಯದು. ಕಿವಿಗೆ ನೀರು ಅಥವಾ ಇತರ ದ್ರವಗಳನ್ನು ಹಾಕಬಾರದು. ಕಿವಿಗೆ ನೀರು ಅಥವಾ ಇತರ ದ್ರವಗಳನ್ನು ಯಾವತ್ತೂ ಹಾಕಲಿಕ್ಕೆ ಹೋಗಬೇಡಿ. ಕಿವಿಯನ್ನು ತುಳಿತೇನೆ ಏನಾದರೂ ಹೇಳಿಕೊಂಡು ನೀರನ್ನು ಹಾಕುವಂಥ ಪ್ರಕ್ರಿಯೆ ಮಾಡಬೇಡಿ. ಕಿವಿ ಏನಾದರೂ ಆದರೆ ವೈದ್ಯರಲ್ಲಿ ಹೋಗಿ ಅಲ್ಲಿ ಹೇಳಿ ಏನಾಗಿದೆ ಏನು ಮಾಡಬೇಕು ಅಂತ ಅಲ್ಲಿ ಕೇಳಿ. ನೀವೇ ಏನೋ ಕಿವಿಯನ್ನು ತೊಳಿತೇನೆ ಹಾಗೆ ಹೀಗೆ ಅಂತ ಹೋಗೋದು ಖಂಡಿತ ಸಲ್ಲದು. ಅರ್ಥ ಆಯ್ತಾ? ಸರಿ, ಇನ್ನು ಈ ಕಿವಿ ಕೇಳದವರಿಗೆ ನಾವು ಏನು ಅಂತ ಕರಿತೇವೆ, ಕಿವುಡರು ಅಂತ ಕರಿತೇವೆ. ಅವರಿಗೂ ಕೂಡ ಹಾಗೆಯೇ ತುಂಬ ಕಷ್ಟ. ಚಲೇ
ಅಲ್ವಾ? ಹಾಗಾಗಿ ಆಧುನಿಕ ತಂತ್ರಜ್ಞಾನದಲ್ಲಿ ಅವರಿಗೂ ಕೂಡ ಸಹಾಯಕವಾಗುವಂತಹ ಉಪಕರಣಗಳನ್ನು ಅನ್ವೇಷಣೆ ಮಾಡಿದ್ದಾರೆ. ಉದಾಹರಣೆಗೆ ನೀವಿಲ್ಲಿ ಚಿತ್ರದಲ್ಲಿ ಗಮನಿಸಬಹುದು, ಇವುಗಳೆಲ್ಲ ಶ್ರವಣ ಸಹಾಯಿಗಳು ಅಂತ ನಾವು ಹೇಳ್ತೇವೆ. ಏನು ಅಂತ ಹೇಳ್ತೇವೆ? ಶ್ರವಣ ಸಹಾಯಿಗಳು ಅಲ್ವಾ, ಶ್ರವಣ ಸಹಾಯಿಗಳು. ಅರ್ಥ ಆಯ್ತಾ? ಸರಿ, ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ನೋಡಿದ್ದೇವೆ ಮಕ್ಕಳೇ? ಅಂಧರು ಅಲ್ವಾ, ಅಂಧರು ಹೇಗೆಲ್ಲ ಪರಿಸರದ ಜ್ಞಾನವನ್ನು ಪಡೆದುಕೊಳ್ತಾರೆ ಅಂತ ನೋಡಿದ್ದೇವೆ. ಆಮೇಲೆ ಅಂಧರಿಗೆ ಸಹಾಯಕವಾಗುವಂತಹ ಒಂದಷ್ಟು ವ್ಯವಸ್ಥೆಗಳು, ಒಂದಷ್ಟು ಉಪಕರಣಗಳು, ಅವುಗಳನ್ನು ನೋಡಿದ್ದೇವೆ. ಅದಲ್ಲದೆ ನೇತ್ರದಾನದ ಬಗ್ಗೆ ತಿಳಿದುಕೊಂಡಿದ್ದೇವೆ, ನೇತ್ರದಾನದ ಮಹತ್ವವನ್ನು ಅರಿತುಕೊಂಡಿದ್ದೇವೆ. ಆ ಬಗ್ಗೆ ಒಂದು ಹೋಮ್ವರ್ಕ್, ಒಂದು ಮನೆ ಕೆಲಸವನ್ನು ಕೂಡ ನಾನು ಕೊಟ್ಟಿದ್ದೇನೆ. ಏನು? ನೇತ್ರದಾನದ ಬಗೆಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪೋಸ್ಟರನ್ನು ತಯಾರು ಮಾಡಬೇಕು. ನೀವು ಒಂದು ಪೋಸ್ಟರನ್ನು ತಯಾರು ಮಾಡಿ ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಕಳುಹಿಸಬೇಕು. ಆಮೇಲೆ ನಾವಿವತ್ತು ನೋಡಿದಂಥದ್ದು ಕಣ್ಣಿನ ಮಹತ್ವ ಮತ್ತು ಅದರ ಸಂರಕ್ಷಣೆ, ಹೇಗೆಲ್ಲ ಸಂರಕ್ಷಣೆ ಮಾಡಿಕೊಳ್ಳಬೇಕು, ಹೇಗೆಲ್ಲ ಕಾಪಾಡಿಕೊಳ್ಳಬೇಕು ನಮ್ಮ ಕಣ್ಣುಗಳನ್ನು ಅಂತ. ನಂತರ ಕಿವಿಯ ಬಗ್ಗೆ ನೋಡಿದ್ದೇವೆ, ಕಿವಿಯಲ್ಲಿ ಹೇಗೆ ಕೇಳಿಸ್ತದೆ, ಅದರ ಭಾಗಗಳ ಚಿತ್ರವನ್ನು ನೋಡಿದ್ದೇವೆ. ಆಮೇಲೆ ಶ್ರವಣ ಸಹಾಯಿಗಳ ಉಪಯೋಗವನ್ನು ನೋಡಿದ್ದೇವೆ, ಕಿವಿಯನ್ನು ಹೇಗೆ ಸಂರಕ್ಷಿಸಬೇಕು ಅಂತಲೂ ತಿಳಿದುಕೊಂಡಿದ್ದೇವೆ. ಇವತ್ತಿನ ಮನೆ ಕೆಲಸ ಮಾಡ್ತೀರಲ್ಲ ಮಕ್ಕಳೇ, ಇವತ್ತಿನ ಮನೆ ಕೆಲಸವನ್ನು ಮಾಡಿ ವಿಜ್ಞಾನ ಅಧ್ಯಾಪಕರಿಗೆ ಕಳುಹಿಸಿ. ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗುವ. ಧನ್ಯವಾದಗಳು.